ಕಾಂಗ್ರೆಸ್ ಸರ್ವಪಕ್ಷ ಸಭೆಯಲ್ಲಿ ರಾಂಗ್ ಆದ್ರ ಡಿ ಕೆ ಶಿ ನಾನೇನು ತಪ್ಪು ಮಾಡಿಲ್ಲ ಸೋನಿಯಾ ಮೇಡಮ್ ಜೊತೆಗಿದ್ದಾರೆ ಲಂಚದ ಆರೋಪಕ್ಕೆ ಕೆ ಶಿವಕುಮಾರ್ ಖಡಕ್ ಉತ್ತರ ಡಿ ಸಿ ಎಂ ಡಿ ಕೆ ಶಿ ವಿರುದ್ಧ ಒಂದು ಗಂಭೀರವಾದ ಆರೋಪ ಗುತ್ತಿಗೆದಾರರ ಬಳಿ ಲಂಚವನ್ನು ಕೇಳಿದ್ದಾರೆ ಕಮಿಷನ್ ಕೇಳಿದ್ದಾರೆ ಅಂತ ಇದಾದ ಮೇಲೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂತು ಬೆಂಗಳೂರಿನಲ್ಲಿ ವಿಶೇಷವಾಗಿ ಬೆಂಗಳೂರಿನ ಶಾಸಕರು ಡಿ ಕೆ ಶಿವಕುಮಾರ್ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಚರ್ಚೆ ಆಯಿತು ಜೊತೆಗೆ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಎಲ್ಲ ಒಂದು ಕಡೆ ಸಂಶಯ ಇತ್ತು ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಕಮಿಷನ್ ಕೇಳಿದ್ರ ಲಂಚವನ್ನು ಕೇಳಿದ್ರಾ ಅಂತ ಈಗ ಡಿ ಕೆ ಶಿವಕುಮಾರ್ ಇದೆಲ್ಲದಕ್ಕೂ ಕೂಡ ಪಕ್ಷದ ವೇದಿಕೆಯಲ್ಲೇ ಸ್ಪಷ್ಟನೆಯನ್ನು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಬೆಂಗಳೂರಿನಲ್ಲಿ ಸರ್ವ ಸದಸ್ಯರ ಒಂದು ಸಭೆ ಆಯಿತು ಕಾಂಗ್ರೆಸ್ದು ಈ ಸಭೆಯಲ್ಲಿ ಎಲ್ಲ ಒಂದು ಊಹಾಪೋಹಗಳಿಗೆ ವದಂತಿಗಳಿಗೆ ತಮ್ಮ ಮೇಲಿನ ಆರೋಪಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರಿಗೆ ಖಡಕ್ಕಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಎಸ್ ನಾನು ಯಾವುದೇ ತಪ್ಪು ಮಾಡಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಯಾವುದೇ ರೀತಿಯ ಕೆಲಸವನ್ನು ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥ ಯಾವುದೇ ಕೆಲಸವನ್ನು ನಾನು ಮಾಡಿಲ್ಲ ತಮ್ಮ ಮೇಲೆ ಬಂದಂತಹ ಎಲ್ಲ ಆರೋಪಗಳು ಸುಳ್ಳು ರಾಜಕೀಯ ಆರೋಪಗಳು ಅಷ್ಟೇ ನಾನೇನು ತಪ್ಪು ಮಾಡಿಲ್ಲ ಸೋನಿಯಾ ಗಾಂಧಿ ಅವರೇ ತನ್ನ ಬೆನ್ನಿಗಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಖಡಕ್ಕಾಗಿ ಹೇಳಿದ್ದಾರೆ ಎಸ್ ಅವರು ಸಭೆಯಲ್ಲಿ ಮಾತನಾಡಬೇಕಾದ್ರೆ ಸೋನಿಯಾ ಗಾಂಧಿ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನೇನು ತಪ್ಪು ಮಾಡಿಲ್ಲ ರೀ ನನ್ನ ಜೊತೆ ಸೋನಿಯಾ ಗಾಂಧಿ ಮೇಡಮು ಇದ್ದಾರೆ ಈ ಮೂಲಕ ತನ್ನ ಹಿಂದೆ ಹೈಕಮಾಂಡ್ ನನಗೆ ಸಪೋರ್ಟ್ ಇದೆ ಹೈಕಮಾಂಡ್ ನನ್ನ ಬೆಂಬಲಕ್ಕೆ ಇದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಮತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ ತಮ್ಮ ಮೇಲೆ ಕೆಲವೊಂದಿಷ್ಟು ಆರೋಪ ಇತ್ತು ವಿಪಕ್ಷದವರು ಆರೋಪ ಮಾಡೋದು ಸಹಜ ಆದರೆ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರೇನು ತಮ್ಮ ಮೇಲೆ ಒಂದು ರೀತಿ ಅನುಮಾನದ ರೀತಿ ನೋಡ್ತಾ ಇದ್ರು ಆ ಎಲ್ಲ ಅನುಮಾನಗಳಿಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಗೊಂದಲ ಬೇಡ ನಾನೇನು ತಪ್ಪು ಮಾಡಿಲ್ಲ ಅಂತ ಸ್ವಪಕ್ಷೀಯರಿಗೆ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ಇನ್ನು ವಿಶೇಷವಾಗಿ ಮುಂಬರುವ ಚುನಾವಣೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಾವು ಈಗ ಪಡೆದಂತಹ ಮತ ಶೇಕಡಾವಾರು ಮತ ಏನಿದೆ ಅದಕ್ಕಿಂತ ಜಾಸ್ತಿ ಮತ ಪಡಿಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಸಾಕಷ್ಟು ಹೋರಾಟ ಮಾಡಬೇಕು ಈ ಹಿಂದೆ ಪ್ರತಿಪಕ್ಷದಲ್ಲಿ ಹೆಂಗೆ ಹೋರಾಟ ಮಾಡ್ತಾ ಇದೆಯೋ ಅದೇ ರೀತಿಯೇ ಅದೇ ರೀತಿಯಾಗಿ ಈಗಲೂ ಕೂಡ ಹೋರಾಟವನ್ನು ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದರೆ ಬೂಟ್ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ರೆಡಿ ಆಗಬೇಕು ಅದಾದಮೇಲೆ ನಿಗಮ ಮಂಡಳಿಗಳಿಗೆ ಕೆಲವೊಂದಿಷ್ಟು ಸಮಿತಿಗಳಿಗೆ ಕಾರ್ಯಕರ್ತರನ್ನು ನಾವು ಆಯ್ಕೆ ಮಾಡಬೇಕು ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನನ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಹೇಳಿದ್ದಾರೆ ಒಂದು ರೀತಿ ಜೋಶನ ತುಂಬಿದ್ದಾರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯ ಬಾಗಿಲು ಬಂದಾಗಿದೆ ಇನ್ನು ಬಿ ಜೆ ಪಿ ಕತೆ ಮುಗಿದ್ಬಿಡಿ ಯೋಗ ಬರುತ್ತೆ ಹೋಗುತ್ತೆ ಇದೆಲ್ಲವೂ ಬೇರೆ ವಿಚಾರ ಆದರೆ ಯೋಗ ಬರೋದಕ್ಕೆ ಯೋಗವನ್ನು ಕಾಪಾಡ್ಕೊಂಡು ಹೋಗಬೇಕು ಅಂದರೆ ನಾವು ನಮ್ಮ ಎಫರ್ಟ್ ಜಾಸ್ತಿ ಆಗಬೇಕು ಹಿಂದೆ ಚುನಾವಣೆಯಲ್ಲಿ ಎರಡು ಇನ್ನೂರ ಹದಿನಾಲ್ಕು ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೂರ ಹದಿನೆಂಟರಲ್ಲಿ ನಾವು ಅಸಮಾಧಾನ ಇಲ್ಲದೆ ಅಭ್ಯರ್ಥಿಗಳನ್ನು ಹಾಕಿದ್ವಿ ಅಂದರೆ ಎಷ್ಟು ಖಡಕ್ ನಾವು ಅಭ್ಯರ್ಥಿಗಳನ್ನ ನೇಮಕ ಮಾಡಿದ್ವಿ ಹಾಕೊಳ್ಳಿ ಇನ್ನೂರ ಹದಿನೆಂಟು ಕ್ಷೇತ್ರದಲ್ಲಿ ನಮಗೆ ಅಸಮಾಧಾನ ಇರಲಿಲ್ಲ ಅಭ್ಯರ್ಥಿಗಳ ನಡುವೆ ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕೆಲಸ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ನಾಯಕರಿಗೆ ಹೇಳಿದ್ದಾರೆ ಈ ಮುಖಾಂತರ ತನ್ನ ಮೇಲೇನು ಆರೋಪ ಇದೆ ಈಗಲೂ ಇಲ್ಲ ಅಂತಲ್ಲ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಗುತ್ತಿಗೆದಾರರ ವಿಚಾರವಾಗಿ ಲಂಚ ವಿಚಾರವಾಗಿ ಸೊ ಆ ಎಲ್ಲ ಒಂದು ಆರೋಪಗಳಿಗೆ ಪಕ್ಷದಲ್ಲಿ ಕೆಲವೊಂದಿಷ್ಟು ಶಾಸಕರು ಡಿ ಕೆ ಶಿವಕುಮಾರ್ ನಮ್ಮ ಮಾತು ಕೇಳಲ್ಲ ನಮಗೇನು ಒಂದು ರೀತಿ ಸಹಕಾರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಆಕ್ರೋಶವನ್ನು ಅಸಮಾಧಾನವನ್ನು ಯಾರಿಗೂ ಬಹಿರಂಗವಾಗಿ ಅಲ್ಲ ಅಂತರಂಗವಾಗಿ ಏನು ವ್ಯಕ್ತಪಡಿಸಿದ್ರು ಅದಕ್ಕೆಲ್ಲದಕ್ಕೂ ಕೂಡ ಈಗ ಡಿ ಕೆ ಶಿವಕುಮಾರ್ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಜೊತೆಗೆ ಸೋನಿಯಾ ಅವರ ಶ್ರೀರಕ್ಷೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಜೈಲ್ಗೆ ಹೋಗಿ ಬಂದರೂ ಕೂಡ ಸೋನಿಯಾ ಗಾಂಧಿ ಅವರನ್ನು ಕೈ ಬಿಟ್ಟಿರಲಿಲ್ಲ ಬಿ ಜೆ ಪಿಗೆ ಬನ್ನಿ ಅಂತ ಹಿಂದೆ ಕರೆದಿದಂಥ ಡಿ ಕೆ ಶಿವಕುಮಾರ್ಗೆ ಆಗಲೂ ಕೂಡ ಪಕ್ಷ ಬಿಟ್ಟು ಹೋಗಿರಲಿಲ್ಲ ಹಾಗಾಗಿ ಸೋನಿಯಾ ಗಾಂಧಿಯವ್ರನ್ನ ಒಂದು ರೀತಿ ಡಿ ಕೆ ಶಿವಕುಮಾರ್ ತಾಯಿತಿರ ಸ್ಥಾಯಿ ರೀತಿ ಕಾಣ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿಯವರ ಶ್ರೀರಕ್ಷೆ ಇದೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾಯಿದೆ ಸೊ ಡಿ ಕೆ ಶಿವಕುಮಾರ್ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಬೇಸರ ಆಗಿದ್ದಾರಂತೆ ಅವರೊಂದು ಸುದ್ದಿ ಕೂಡ ಇತ್ತು ಬಟ್ ಎಲ್ಲ ಒಂದು ಆರೋಪಗಳಿಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರ ಹೆಸರನ್ನು ಹೇಳುವ ಮುಖಾಂತರ ಗಪ್ ಚುಪ್ ಮಾಡಿಸಿದ್ದಾರೆ ಬಾಯಿ ಮುಚ್ಚಿದ್ದಾರೆ ನೋಡೋಣ ಇದೇನಾಗುತ್ತೆ ಅಂತ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ